ಮಾಂತೇಶ, ನಾನು ಎಲ್ಲ ಹಸ್ತಿಗಳನ್ನ ನಿನ್ನ ಹೆಸರಿಗೆ ಮಾಡಿದ್ದೀನಪ್ಪ. ನಾಳೆ ಎಲ್ಲ ನಾಡಿದ್ದು ಲಾಯರ್ ಬರ್ತೀವಿ ಅಂತ ಹೇಳಿದ್ದಾರೆ. ಫೈಲ್ನೆಲ್ಲ ಚೆಕ್ ಮಾಡು, ಸರಿಯಾಗಿದ್ರೆ ಒಂದ್ಸಲ ಸೈನ್ ಮಾಡ್ಬೇಕು. ರುದ್ರ, ಹೊರಗಡೆ ಹೋಗ್ಬೇಕು, ನನ್ನ ಪಾದರಕ್ಷೆಗಳನ್ನ ಹಾಕೊಂಡು ಬಾರು. ಪಾದರಕ್ಷೆಗಳನ್ನ ಕಾಲಲ್ಲಿ ಹಾಕೊಂಬ ಅಂತಂದ್ರೆ ಕೈಯಲ್ಲಿ ಯಾರಾದ್ರೂ ಹಿಡ್ಕೊಂಡು ಬರ್ತಾರೇನು? ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರಬೇಕಪ್ಪ. ಆದರೆ ಇಷ್ಟೊಂದಲ್ಲ ನೋಡು, ಇನ್ನು ಮುಂದೆ ಇಂಥ ಕೆಲಸಗಳನ್ನೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡ. ಇದಕ್ಕೆಲ್ಲ ನನ್ನ ಮನಸ್ಸೊಪ್ಪೋದಿಲ್ಲ. ಯಾಕೆ ಮನಸ್ಸೊಪ್ಪಂಗಿಲ್ಲಪ್ಪ? ನಾ ಎಷ್ಟಾಗಲಿ ಈ ಮನೆ ಆಳ್ ಮಗ ಅಲ್ಲಿ. ರುದ್ರ, ಹಾಗಂತೇಳಿ ನೀ ತಿಳ್ಕೊಂಡಿದ್ಯಪ್ಪ, ನಾವು ತಿಳ್ಕೊಂಡಿಲ್ಲ. ನೀನು ಸಹಿತ ಈ ಮನೆಗೆ ಮಗ ಇದ್ದ ಹಾಗೆ ಕಾಣು. 25 ವರ್ಷಗಳಿಂದ ನಿಷ್ಠೆಯಿಂದ ದುಡಿತಾ ಇದೆಯಪ್ಪ. ಅದು ಅಲ್ಲದೆ ವಯಸ್ಸಿನಲ್ಲಿ ನನ್ನಷ್ಟೇ ಸರಿ ಸಮಾನವಾದಂಥ ಮನುಷ್ಯ ನೀನು. ಹಾಗಾಗಿ ಇಂಥ ಕೆಲಸಗಳನ್ನೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡ. ಯಪ್ಪ, ನೀವು ಭಾಳ ನಂಬಿಕಲ್ಲ. ನೀವು ನಂಬಲೇಬೇಕಲ್ಲಪ್ಪ. ನಂಬಿದವರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು. ನಂಬಿದವರನ್ನ ನಂಬ್ತಾನೇ ಇರಬೇಕು. ನನ್ನ ತಂಗಿ ಮಗ ನಿಶ್ಚಯ ಮಾಡೀನಿ. ಅಲ್ಲಿ ಇಲ್ಲಿ ಹೊರ ನೋಡಕತ್ತಿದ್ನ. ನನ್ನ ತಂಗಿ ಹೇಳಿದ್ಳು, ಹೆಂಗ ಅಲ್ಲಿ ಇಲ್ಲಿ ಯಾಕೆ ಕೊಡ್ತಿದ್ದಿ? ಹಂಗೂ ನಾನಾದ ವಾಪಸ್ ಮಾಡೀನಿ. ನನ್ನ ಮಗನಿಗೆ ಕೊಡು ಅಂದ್ರೆ ಅದಕ್ಕೆ ಅವನಿಗೆ ನಿಶ್ಚಯ ಮಾಡಿದೆ. ತುಂಬ ಒಳ್ಳೇದೇ ಆಯ್ತು. ಯಾಕೆ ಅಂತಂದ್ರೆ ನಿನ್ನ ಮಗಳನ್ನ ದೂರದ ಊರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಹೇಗಪ್ಪ ನನ್ನ ಮಗಳ ಜೀವನ ಅಂತ ನೀನು ಚಿಂತೆ ಮಾಡ್ತಾ ಇದ್ದೆ. ಸಂಬಂಧಿಕರಲ್ಲೇ ಕೊಟ್ಟಿದೆ ಅಂದಮೇಲೆ ನಮ್ಮ ಮನಸ್ಸಿಗೂ ಬಹಳ ಸಂತೋಷವಾಯಿತು. ಅಂದ ಹಾಗೆ ಕೊಡೋ ತಗೊಳೋ ವಿಚಾರ ಏನಾದರೂ ಮಾತಾಡಿರ್ಬೇಕಲ್ಲ. ಏನು ಇಲ್ಲಪ್ಪ, ನನ್ನ ತಂಗಿ ನನ್ನಿಂದ ಒಂದು ರೂಪಾಯಿನ ಬಯಸಿಲ್ಲ. ಮಗಳನ್ನು ಕೊಟ್ಟರೆ ಸಾಕು, ಅದ ನನಗೊಂದು ಬಂಗಾರ ಕೊಟ್ಟಂಗೆ ಅಂತ ಹೇಳಪ್ಪ. ಇನ್ನು ಮದುವೆ ಸಮಯ ಇದ್ದಾಗ ನನ್ನ ಶಕ್ತಿ ಮೇಲೆ ನಾನು ಏನಾದ್ರು ಮಾಡಬೇಕಲ್ಲಪ್ಪ. ಮಾಡಲೇಬೇಕಲ್ಲಪ್ಪ, ಎಷ್ಟೇ ಆಗಲಿ ನೀನು ಸ್ವಾಭಿಮಾನಿ. ರುದ್ರ, ಈಗ ನಡೀತಿರೋ ಮದುವೆ ನಿನ್ನ ಮಗಳದಲ್ಲಪ್ಪ, ನನ್ನ ಮಗಳ ಮದುವೆ. ಮದುವೆ ಸಮಯದಲ್ಲಿ ಗಂಡುಗೂ ಹೆಣ್ಣಿಗೂ ಕೈ ತುಂಬಾ ಉಡುಗೊರೆ ಕೊಟ್ಟು ಮದುವೆನ ತುಂಬಾ ಭರ್ಜರಿಯಿಂದ ಮಾಡಿದ್ರಾಯ್ತು. ಹೌದು ರುದ್ರಣ್ಣ, ನಿನಗಿನ 10 ಜನ ಮಕ್ಕಳಿಲ್ಲಪ್ಪ. ಇರಳು ಒಬ್ಬಳೆ ಮಗಳು, ಅವಳೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ಬೇಕಾದ್ರೆ ತವರು ಮನೆ ಉಡುಗೊರೆ ಅಂತ ನೀನು ಏನಾದ್ರೂ ಕಾಣಿಕೆ ಕೊಡ್ಲೇಬೇಕಲ್ಲ ಅವಳಿಗೆ ಅಂದಾಗ ಆ ಭಾರನ ನಾವು ಹರ್ತೀವಿ. ನಮ್ಮ ಮಗಳು ಅಂತ ತಿಳಿದು ನಾವು ಬಂಗಾರದ ಕಾಣಿಕೆ ಕೊಡ್ತೀವಿ. ಅದನ್ನ ನಿನ್ನ ಮಗಳ ಮೇಲೆ ಹಾಕಿ. ಬಹಳ ಸಂತೋಷ ಆಯ್ತವ ನಿಮ್ಮ ಮಾತು ಕೇಳಿ. ಇವಾ ಬಂಗಾರದ ಕಾಣಿಕೆ ಕೊಡಿದ್ನ ತಿರುಗೇತ್ ನೀವು ಲಗ್ನ ತಪ್ಪಿಸಿರ ಮತ್ತೆ ನೀವು ಈಗ ನಿಂತು ನನ್ನ ಮಗಳ ಲಗ್ನ ಮಾಡಬೇಕು. ನಮ್ಮಿಬ್ಬರನ್ನ ನೋಡಿದ್ರೆ ಊರಲ್ಲಿ ಜನ ಏನಂತ ಹೇಳ್ತಾರೆ ಗೊತ್ತಾ? ನಾವಿಬ್ರು ಬೇರೆ ಬೇರೆ ಆದ್ರೂ ಒಂದೇ ತಾಯಿಯ ಮಕ್ಕಳ ತರ ಇದೀವಿ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ನಾವು ಮದುವೆಗೆ ಬರದೇ ಇರಕ್ಕಾಗತ್ತೇನೋ? ನಾವೇ ಬರ್ತೀವಿ, ಎಲ್ಲ ಕೆಲಸಗಳನ್ನು ನಾವೇ ಮಾಡ್ತೀವಿ. ಮಕ್ಕಳ ಮದುವೆ ಬಂದ್ರೆ ಸಾಕು, ಹೆತ್ತವರಿಗೆ ಒಂದ್ ಕಡೆ ಪರದಾಟ, ಮತ್ತೊಂದ್ ಕಡೆ ಗಾಬರಿ, ಇನ್ನೊಂದ್ ಕಡೆ ಸಂತೋಷ. ಹೌದ್ರಿ, ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು. ಚೇಚೇ, ಎಂತ ಕೆಲಸ ಆಗೋಯ್ತಲ್ಲ. ಮದುವೆ ಖರ್ಚಿಗೆ ಹಣ ಬೇಕು ಅಂತ 4 ದಿವಸದಿಂದನೇ ಹೇಳಿದ್ದ. ರೆಡಿ ಮಾಡಿದ್ದೆ, ಮಾತಿನ ಬರದಲ್ಲಿ ಕೊಡೋದನ್ನೇ ಮರೆತ್ಬಿಟ್ಟೆ. ಸರಿ, ನಾನೇ ಹೋಗಿ ಕೊಟ್ಟು ಬಂದ್ಬಿಟ್ಟೆ. ಸರಿಯಪ್ಪ, ಜವಾಬ್ದಾರಿ ಅಂದ್ರೆ ಏನು ಅಂತ ಮಗನಿಗೂ ಸ್ವಲ್ಪ ಗೊತ್ತಾಗ್ಲಿ. ರುದ್ರನಂತ ಮನುಷ್ಯನನ್ನ ಪಡೆಯಬೇಕಾದ್ರೆ ನಾವು ನಮ್ಮ ಮನತನ ತುಂಬಾ ಪುಣ್ಯ ಮಾಡಿದೀವಿ. ರುದ್ರ ಅಂತಂದ್ರೆ ಬಂಗಾರದಂತ ಮನುಷ್ಯ. ರುದ್ರಣ್ಣ ಬಂಗಾರದಂತ ಮನುಷ್ಯ, ನೀವು ಮುತ್ತಿನಂತ ಮನುಷ್ಯ. ಮತ್ತೆ ತಾವು? ಅದು ನಿಮಗೆ ಗೊತ್ತಲ್ಲ. ನನ್ನ ಮನ ತುಂಬಿದ ದೇವತೆ ನೀನು. ಮತ್ತೆ ಇವರೆಲ್ಲ? ಇವರೆಲ್ಲ ನಮ್ಮ ಪ್ರೀತಿಯ ಅಭಿಮಾನಿಗಳು. ಬರೀ ಅಭಿಮಾನಿಗಳಷ್ಟೇ ಅಲ್ಲ, ವರ್ಷಕ್ಕೊಂದ್ಸಲ ಬನಶಂಕರಿ ಜಾತ್ರೆಗೆ ಬಂದು ಆ ತಾಯಿಯ ಆಶೀರ್ವಾದನ ಊರು ಪಡೆದುಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಆಶೀರ್ವಾದ ಮಾಡಕ್ ಬಂದರು ನಮ್ಮ ಪಾಲಿನ ಅಭಿಮಾನಿ ದೇವರುಗಳಲ್ಲ. ನೀ ಯಾಕೆ ಬಂದಿ? ನಾಟಕ ಐತಪ್ಪ, ನಿನ್ನ ಪಾತ್ರ ಬಂದಾಗ ಮಾತ್ರ ಬರಬೇಕು. ನಾನು ಕೂಗ್ತೀನಿ ನಿನ್ನನ್ನು, ಅಲ್ಲಿವರೆಗೂ ಬರಬೇಡ. ನೀ ಯಾವಾಗ ಕೂಗೋದ? ನಾವು ರೆಡಿ ಆಗಿ ಎಷ್ಟತ್ತ? ಇರಲಿ ಇರಲಿ, ನಿನ್ನ ಮಾತು ಎಲ್ಲ ಬಾಯ್ಪಾಟ್ ಮಾಡಿದ್ದೀನಿ. ನಾಟಕದ ಮಾತು ಹಾಂ. ಈಗ ನಿನ್ನ ತಂದೆ ಬರ್ತಾನೆ. ಯಾರವ? ಹಿರಣ್ಯಕಶ್ಯಪು. ನೀನು ಪ್ರಹ್ಲಾದ, ನಿಮ್ಮ ತಂದೆ ಹಿರಣ್ಯಕಶ್ಯಪು. ಆ ಪಾತ್ರ ಮಾಡಿದ್ದಾರೆ? ಅದು ಕೈ ಚೀಲ. ನನ್ನ ತಂದೆ ಪಾತ್ರ ಅವ ಮಾಡ. ನಿದ್ದಿಗಳು ಹೇಗೆ ರೇಪ್ ಮಾಡ್ಯಾರ ಯಾವ ಯಾರನ್ನೋದು ಗೊತ್ತಾಗಿಲ್ಲ ನೋಡ. ಲಾಸ್ಟ್ನೇ ಕ್ಯಾಚರ್ ಆಗೈತೆ ನನಗ. ತಂಗಿ, ನಿನ್ನ ಹೆಸರ? ಕಾಲ್ಮರ್ ತಗೋ, ಕಾಲ್ಮರಿ. ಕೈಲಿ ಬರಬರ ಆಗೋದಿಲ್ಲ, ಹಂಗ ಹೊಡೆದ ಹೊಡಿತಾಳೆ. ಹಂಗಾಕಿ ಹೋಗ್ಲಿ ಬಿಡ ತಂಗಿ. ತಂಗಿ ಅಂದ್ರೆ ನಡೀತಿಲ್ಲ. ತಂಗಿ ಬೇಡ.
ಆಂಟಿ. ಆಂಟಿ ಪ್ರೀತ್ಸೆ ಅನ್ಬೇಕೇನ? ಇಲ್ಲಿ ಯಾಕೆ ಬಂದೆ? ಇಲ್ಲ ಕಸ ಹೊಡೆದಾಕ ಬಂದೀನಿ. ಪಗಾರ ಎಷ್ಟು ಕೊಡ್ತಾರೆ? ಅದಕ್ಕೆಲ್ಲ ಇಲ್ಲೇ ನಮ್ಮ ತಮ್ಮ ಬಂದ ಸಣ್ಣ ಬಿದ್ದಾಗ. ನಿಮ್ ತಮ್ಮ ಈ ಊರಾಗ ನನಗೆ ಎಲ್ಲಾರು ಗೊತ್ತು. ನಿಮ್ ತಮ್ಮನ ಹೆಸರೇನು? ಅವನು ದೊಡ್ಡ ಬಿಸ್ನೆಸ್ ಮಾಡ್ತಾನೆ. ಯಾವುದು? ನಾಲ್ಕು ಮಂದಿ ಬುಕ್ ಆದ್ರೂ ಮಾಡ್ತೇನೆ. ಅವನು ಅದ ಮಾಡ್ತಾನ? ಅವನು ಅದ ಕೆಲಸ. ಅವನ ಹೆಸರು? ಅವನ ಹೆಸರು ಕೈ ಚೀಲ. ಕೈ ಚೀಲ ಬಂದಿದ್ದ ಬರ ನೋಡ್ದ ಹದಿನಾರು ಕಣ್ಣೆ ಅಥವಾ ಹಣ್ಣೆ ಬರ್ಕೊಂಡು ತಕ್ಕವಲ್ಲ. ಏ ಆದ್ರೂ ನೀ ಇಷ್ಟು ಒಳ್ಳೆ ಕದಿ ಅಕ್ಕ, ಇಂಥ ಅಕ್ಕಗ ಇಂಥ ತಮ್ಮ ಹುಟ್ಟುದ ಮಂದಿ ಗೊತ್ತೈತವ ಯಾರು ಹೆಂಗಾದ್ರ ಅನ್ನೋದು. ಆದ್ರೂ ಅಕ್ಕ ಸಂಭಾಯ್ತದಳ, ತಮ್ಮ ಬಾಳ ಉಡಾಳದಾನ. ಹ್ಞೂ, ಏನು ಮಾಡೋಕೆ, ಅವನ ಮಿಸ್ಟೇಕು ಏನು ಅಪ್ಪನ ಮಿಸ್ಟೇಕು, ಪರಕ್ ಆಗೈತವ, ಏನು ಮಾಡೋಕಾಗೈತಿ. ಆಸ್ತಿ ಗಿಸ್ತಿ ಮಾಡಿರ? ಅಯ್ಯೋ, ದೊಡ್ಡ ಬಿಸ್ನೆಸ್ ಐತಿ. ಯಾವ್ದು ನೋಡು, ಹೋಲ್ಸೇಲ್ ಮಾಡಿ ಮಾಡಿ ಹಿಂಗಾಗ್ಯಾರ. ಹ್ಞೂನವ ಅವನು ಆಸ್ತಿರ ಕಡೆ ಐತಿ, ನಿನ್ಗೆ ಕುಂತು ತಿನ್ನಕ್ ಜಾಗ ಇಲ್ಲ. ಅಷ್ಟು ಐತಿ ಕುಂತು ತಿನ್ನಕ್ ಜಾಗ ಇಲ್ಲ. ಹ್ಞೂ, ಅಷ್ಟು ದಾಸೋಹ. ಅಷ್ಟು ದಾಸೋಹ ಐತಿ. ರೊಕ್ಕ ರೊಕ್ಕ ಎಣಸಿ, ನೀ ಎಣಸಕ್ಕೂ ಬಂದ್ರು. ನೀ ಬರೀ ಎಣಸದ 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 ಅಟ್ಟ, ನೀ ನೀ ಏನು ಖರ್ಚು ಮಾಡಂಗಿಲ್ಲ ಅವನ್ನ. ಒಳ್ಳೆ ಮೇಡ ಒಳ್ಳೆ ಎಣಸದ. ಹ್ಞೂ, ಅಷ್ಟು ಶ್ರೀಮಂತರದ್ರಿ. ಮತ್ತೆ ಒಂದ್ ಕೆಲ್ಸ ಮಾಡೋದೇ ಮದಕಿ, ಆಸ್ತಿ ನನ್ನ ಹೆಸರಲ್ಲಿ ಹಚ್ಚಿ ಮಕ್ಕಳು. ನಿನ್ನ ಹೆಸರಲ್ಲಿ ಆಸ್ತಿ ನನ್ನ ಹೆಸರು ಹಚ್ಚಿದ್ರೆ ಮಾತ್ರ ಮದುವೆ ಹಾಕಿದ್ರೆ ಹಚ್ಚಿಬಿಡ್ತೀನಿ. ಮತ್ತೆ ಆಸ್ತಿಲ್ಲ ಅಕ್ಕಾಗಿ ನಿಂತು ನೀನ ಲಗ್ನ ಮಾಡ್ಬೇಕು. ಏ ಹಣೆ ಬರ ಎಂದ ಮಾಡ್ತಾಳ, ಏನ ಇಡಿ ಮಾತು ಕೊಟ್ಟಿ ಒಟ್ಟಿಸ್ಕೊಂಡ್ ಬರ್ದ? ಇಲ್ಲ ಇಲ್ಲ ಇಲ್ಲ. ಶಾಕ್ ಆಯ್ತಾ? ಆಗ್ಲೇಬೇಕಂತ ಈ ಡ್ರೆಸ್ ಹಾಕೊಂಬ. ಮೋಸ, ಅತಿ ಮೋಸ. ಅವತ್ತು ಮನೆಗೆ ಬಂದಾಗ ನೀವೇನ ನಾಷ್ಟ ಮಾಡಕ್ಕೆ ಕಳಿಸಿರಿ ಅಣ್ಣ ಒಂದು. ನೀವೊಬ್ಳ ಬಂದಿದ್ರೆ ನಾ ಹೂ ಅಂತಿದ್ದೆ. ಆ ತಿಪ್ಪೆ ಬಂದಿಲ್ಲ ರೊಕ್ಕ ಕದ 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 ತಿಪ್ಪೆ ಎದ್ದೇ ಇಲ್ಲ. ಎದ್ದಾಗೊಮ್ಮೆ ಅವ ಇಲ್ಲ ಇಲ್ಲ ಹೇಗಿದೆ ಅವ್ನು ಹೆಂಗಾರ ಮಾಡಿ ಇಕ್ಕರ್ಸ್ಬೇಕು ನೋಡು ಅವನ. ಅವನು ಇಕ್ಕರ್ಸ್ಬೇಕಂದ್ರ ಗಜಕರ್ನಾಗ ಏನ್ ಮಾಡ್ಲಿ ನಿನ್ ನಿನಗೆ ಹತ್ತಿದ್ದೆ ಸುಮಂದ್ರ. ಅವ್ನಿಗೆ ಇಕ್ಕರಿಸ್ಬೇಕಂದ್ರೆ ಒಂದು ಕೆಲಸ ಮಾಡ. ಏನು? ಈಗ ಭಕ್ತ ಪ್ರಹ್ಲಾದ ನಾಟಕ ಆಡ್ತೀನಿ ಅಂತ ಹೇಳ್ತೀನಿ ಅವ್ನ ಮುಂದೆ. ಭಕ್ತ ಪ್ರಹ್ಲಾದ? ಆ ಭಕ್ತ ಪ್ರಹ್ಲಾದ ನಾನು ಹಿರಣ್ಯಕಶಿಪು ಆಗ್ತೀನಿ, ಅವನ ಭಕ್ತ ಪ್ರಹ್ಲಾದ ಮಾಡ್ತೀನಿ. ಅದ ನಾಟಕ? ಆ ನಾಟಕದಾಗ ಎಲ್ಲಿದ್ದಾನೆ ಹರಿ ಅಂತ ಕೇಳ್ತೀನಿ. ಎಲ್ಲ ಎಲ್ಲಿದ್ದಾನೆ ಅಪ್ಪಾಜಿ, ಮತ್ತೆ ನಿನ್ನಲ್ಲಿ ನನ್ನಲ್ಲಿ ಇದ್ದಾನೆ ಅಪ್ಪಾಜಿ ಅಂದ್ರೆ ಈ ಕಡೆ ಕಾಂಬ ತೊಗೊಂಡು ಹೊರತೀನಿ ಅಂದ್ರೆ ಗೂಡ ಈ ದೊಡ್ಡ ಒಂದು ಗಜ ಮಾಡಿಸಿ ಹತ್ರ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಬರ್ತಾರೆ. ನಿನ್ ಮಾತು ಯಾವ್ದು? ನೀ ಏನ್ ಮಾತಾಡ್ತೀನಿ? ಈ ಕೈ ಕರ್ನಾಟಕದ ಆಸ್ತಿ, ಈ ಕಾಲು ಮಹಾರಾಷ್ಟ್ರದ ಆಸ್ತಿ, ಈ ತುದಿಗರು ತಮಿಳುನಾಡಿನ ಆಸ್ತಿ. ಹೆಂಗ್ ಮಾಡಿ ನೀರ್ ಕೊಟ್ಟರು ನಿಮ್ಮ ಮಂತ್ರಿಗಳೇ ಅಪ್ಪಣೆ ಮಹಾಪ್ರಭು. ಎಲ್ಲವೂ ಸಿದ್ಧವಾಗಿದೆಯೇ ಪ್ರಭುಗಳೇ? ತಮ್ಮ ಆಜ್ಞೆಯಂತೆ ಎಲ್ಲವನ್ನು ಸಿದ್ಧಪಡಿಸಿಕೊಂಡೇ ತಮ್ಮ ಬರುವನ್ನು ನಿರೀಕ್ಷಣೆ ಮಾಡ್ತಾ ಇದ್ದೆ ಮಹಾಪ್ರಭು. ಹಾಗಾದ್ರೆ ನಾನು ಅಲ್ಲಿ ಕೂತಿರ್ತೀನಿ, ಒಂದ್ ಸಗಿ ನೀರು ತಗೊಂಡು ಎಲ್ಲಿ ಕೂತಿರ್ತೀನಿ?
ಅಷ್ಟು ನಿಮಗೆ ಜ್ಞಾನವಿಲ್ಲವೇ? ನನಗೆ ತುಂಬಾ ಅರ್ಜೆಂಟ್ವಾಗಿದೆ ಪ್ರಭು. ಏನಾದರೂ ಒಂದು ನೆಪವಟ್ಟಿ ಈ ಪಾತ್ರದಿಂದ ದೂರ ಆಗುವ ನಿಮ್ಮ ಚಾಣಾಕ್ಷತನ ನಾನು ಅರಿತಿರಬೇಕು. ನಿಮಗೆ ಬಾರದೆ ಇದ್ದರೂ ಬಂದಿದೆ ಎಂದು ಹೋಗುತ್ತೀರಾ? ನನ್ನ ಮೇಲೆ ನಿಮಗೆ ಅನುಮಾನವೇ? ಅನುಮಾನವೇ ಎಂದು ಬಂತು. ಆ ರಾಜಧಾನಿಯಿಂದ ಈ ರಾಜಧಾನಿಯವರೆಗೂ ನಿಮ್ಮ ಮಂತ್ರಿಯಾಗಿ ನಾನು ಬದುಕಿದ್ದು ಸುಳ್ಳು. ನನ್ನ ಮೇಲೆ ಅನುಮಾನವಿದ್ದರೆ ನಾ ಕುಂತು ಜಾಗವನ್ನು ನೋಡಿಕೊಳ್ಳುವ. ಪ್ರಭುವೇ, ನಿಮ್ಮಲ್ಲಿ ಆ ಚಾಣಾಕ್ಷತನವು ಇದೆ. ಅದು ಹೇಗೆ? ಇನ್ನೊಬ್ಬರು ಕುಂತು ಹೋದದ್ದನ್ನು ಇದನ್ನು ತೋರಿಸುತ್ತೀರಾ? ದಿನನಿತ್ಯ ಸೇವನಿಗೆ ಹಣ್ಣು ಹಂಪಲ ಊಟ ಉಪಹಾರ ನೀವೇ ಕೊಡ್ತೀರಾ? ನಿಜ. ನಂದು ಯಾವುದು ಮಂದಿಗೆ ಅನುಭವ ಅಂದರೇನು ಪ್ರಭುದೇವ? ಕುಂತು ಎದ್ದಾದ ಮೇಲೆ ಅದರ ಮೇಲೆ ರಾಜ ಮುದ್ರೆ ಒತ್ತಿ ಬಂದಿರ್ತೀರಾ? ಮಂತ್ರಿಗಳೇ, ಮಹಾಪ್ರಭು ನಮ್ಮ ಪುಣ್ಯ ಮರಿಯನ್ನು ಬರ ಮಾಡಿಕೊಳ್ಳಿ. ಯಾವ ಪುಣ್ಯ? ಬಿಡಾಡಿ ನಾಯಿ ಪುಣ್ಯ, ಅಲ್ಸೇಷನ್ ನಾಯಿ ಪುಣ್ಯ, ಗವರ್ನರ್ ನಾಯಿ ಪುಣ್ಯ, ಇದ್ರ ನಾಯಿನ ಸಹಾಯ ಪಡೆದಿರಲ್ವ? ನಮ್ಮ ಅರಸು ಕುಮಾರನನ್ನು ಬರಮಾಡಿಕೊಳ್ಳಿ. ಅರಸು ಕುಮಾರ ಅನ್ನಲಿಕ್ಕೆ ಅವ ಏನು ನನಗೆ ಹುಟ್ಟಿಯಾನು? ಯಾರಿಗೆ ಗೊತ್ತು ಅಪ್ಪ ಅವನಿಗೆ ಹುಟ್ಟಿಯಾನು? ನೀ ಅವನಿಗೆ ಹುಟ್ಟಿದ್ಯೋ? ನಾನಿಬ್ರು ಕೂಡಿ ನನಗೆ ಹುಟ್ಟಿಲ್ಲ. ನಿಮ್ಮಂತವ್ರನ್ನ ಕರ್ಕೊಂಡು ಪೌರಾಣಿಕ ನಾಟಕ ನಾ ಅರಿಸಿಲ್ಲ. ಮಾತಾಡ್ತೀನಿ, ನೀ ಬೇಸರ ಮಾಡ್ಕೊಳ, ಹಳೆಯ ಮಾಡ್ಕೊಡಿ. ಹೇಳುವ ಮಂತ್ರಿಗಳೇ, ಅಪ್ಪಣೆ ಮಹಾಪ್ರಭು, ನಮ್ಮ ಅರಸು ಕುಮಾರ್ ಈಗಲೇ ಬರ ಮಾಡಿಕೊಳ್ಳಿ. ಪ್ರಹ್ಲಾದ ಕುಮಾರರೇ, ನಮ್ಮ ಪಿತಾಶ್ರೀಯವರು ತಮ್ಮನ್ನು ಕಾಣಬೇಕಂದೆ ಹೀಗೆ ಚಿಂತಿಸಬೇಕು. ಅಪ್ಪಾಜಿ, ನಿನಗೆಷ್ಟು ಸಾರಿ ಹೇಳ್ತೇನೆ ನಾನು, ಆ ಹರಿಯ ನಾಮ ಸುಮ್ಮನೆ ನನ್ನ ಮುಂದೆ ಮಾತಾಡಿದ್ರು ಒಳ್ಳೆ ಮುಳೆ ಅದನ್ನ ಹಾಡ್ತೀನಿ. ತೊಗೊಳ ಕಾಲ ಮರಿ ಸುಂಟಿಗೆ ಏನಿರ್ತೈತಿ?
ಶಿಟ್ಟಿನಿಂದ ಹರಿ 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 ಎಲ್ಲಿದ್ದಾನೆ ನಿನ್ನ ಹರಿ ಬಾತ ಶಿಟ್ಟಿನಿಂದ ಹರಿ ಯಾಕೆ ಕಾಡ್ತಿರು ಪ್ರಾಕ್ಟೀಸ್ ನಾವು ಹಿಂಗೆ ನಾಟಕದೊಳಗೂ ಹಿಂಗೆ ಉಡನ್ ಹೀಗಾಗೆಲ್ಲ ರೊಕ್ಕ ಹಾಕ್ತದೆ ಅವ್ರಿಗೆ ನಾಟಕ ಹಾಕ್ಸಕ್ಕಂತಾರ ಶಿಟ್ಟಿನಿಂದ ಅಲ್ಲಪ್ಪ ಅವರು ಮನುಷ್ಯ ನೋಡುವ ಆ ರಾಜರ ಪಾತ್ರ ನೋಡಿ ವ್ಯಕ್ತಿಗೆ ಶಿಟ್ಟು ಶೌರ್ಯ ಗಂಭೀರತ್ವ ತುಂಬಿ ಬರಲಿ ಅಂತ ಕವಿ ಬರ್ದಿರ್ತಾನ ಕಂಶನಾದ ಬೇಡ ಹರಿ 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 ಎಲ್ಲಿದ್ದಾನೆ ಹರಿ 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 ನಿನ್ ಹರಿತಾನ ಸರಗನಾಗ ಫೋನ್ ಮಾಡ್ತೀನಿ ಹೊರಗೆ ಹಾಕಿ ಹೋಗ್ತಾರ ಮಾತಾಡ್ರು ಹರಿ 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 ಎಲ್ಲಿದ್ದಾನೆ ಆ ನಿನ್ನ ಹರಿ ಸರ್ವಾಂತರ್ಯಾಮಿ ಅದ ಆನಂದ ಹರಿ ಅಂಡಾಂಡ ಪಿಂಡಾಂಡ್ನಾಗ ಪಾರ್ನಾಗ ಮುಂಚಾರ್ನಾಗ ಸಾಕು ಡ್ರಾಪ್ ಚೆನ್ನಪ್ಪ ಇವತ್ತೇ ನೀನ್ ಆಟ ಮುಂದಿನ ಹುಣ್ಣಿ ಮಠ ನಿಮ್ಮ ತಿದ್ದೊಳಗೆ ಹೋಗ್ಬೇಕು ರಾಜನಾಗಿ ಯಾಕೆ ಹೋಗಿದ್ದಾರೆ ಶಿಟ್ ಮಡಿಚಿಡಕ್ಕೆ ಹೋಗಿದ್ದು ಯಾರು ಬರೇ ಬಾರ ರಾಜ ಹುಡುಗಾಕ್ಬಿಟ್ಟಿದ್ದಾರೆ ಕೆಲಸ ಇಲ್ಲ ಶಿರಿಬಿಟ್ಟು ಹೊರಗೆ ಬರ್ಲು ಅಲ್ಲಿ ಏನೈತಿ ಅಂಡಾಂಡ ಪಿಂಡಾಂಡ ಜನಜಾಂಡ ಬಂತೆ ಆಗಿಲ್ವ ಹರಿಯು ಹರಿ 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 ಎಲ್ಲಿದ್ದಾರೆ ಆ ನಿನ್ನ ಹರಿ ಸರ್ವಾಂತರ್ಯಾಮಿಯಾದ ಆನನ ಹರಿ ಅಂಡಾಂಡ ಪಿಂಡಾಂಡ ಜಲಾಜಾಡಿ ಎಂಬಂತೆ ಗುಡಿ ಗುಂಡಾರಗಳಲ್ಲಿ ಹೂವು ಬಳ್ಳಿಗಳಲ್ಲಿ ಕಂಬ ಬೆಳೆಗಳಲ್ಲಿ ಎಲ್ಲರಲ್ಲಿ ತುಂಬಿಕೊಂಡಿದ್ದಾನಪ್ಪ ಮಂತ್ರಿಗಳೇ ಅಪ್ಪಣೆ ಮಹಾಪ್ರಭು ನಮ್ಮ ಅರಸು ಕುಮಾರ ಹೇಳಿದ ಹಾಗೆ ಆ ಹರಿಯು ಎಲ್ಲೆಲ್ಲಿ ತುಂಬಿಕೊಂಡಿದ್ದಾನೆಯೇ ಅಕ್ಷರ ಸಹ ಸತ್ಯ ಪ್ರಭುಗಳೇ ಸರ್ವಾಂತರ್ಯಾಮಿಯಾದ ಹರಿಯು ಹರಿಯುವ ನೀರಲ್ಲಿ ವಿಹರಿಸುವ ಗಾಳಿಯಲ್ಲಿ ಗಿಡಗಂಬಗಳಲ್ಲಿ ಗುಡ್ಡ ಗುಹೆಗಳಲ್ಲಿ ಎಲ್ಲೆಡೆಯಲ್ಲೂ ತುಂಬಿಕೊಂಡಿದ್ದಾನೆ ಪ್ರಭು ಎಲ್ಲೆಡೆಯೂ ತುಂಬಿಕೊಂಡಿದ್ದಾನೆ ಈ ಮಾತು ಸತ್ಯವೇ ಸತ್ಯಂ ಶಿವಂ ಸುಂದರಂ ಈ ಮಾತು ನಿಜವೇ ನಿಜ ಮಹಾಪ್ರಭು ಈ ಮಾತು ಕರ್ಣ ಸತ್ಯ ನಿಜ ಖರೇ ವಾಡು ಚಪ್ಪೇತಿ ನಿಜಂಗಾ ಮುಂದೆ ಅಂತ ಸಚೇತನೋ ಮನ್ನ ಸಾಕು ಸಾಕು ಹರಿ ಆ ನಿನ್ನ ಹರಿ ಈ ಕಂಬದಲ್ಲಿ ಇದ್ದಾನೆ ಅಪ್ಪ ಹಾಗಾದ್ರೆ ಈ ಕಂಬದಲ್ಲಿ ಇದ್ದಾನೆ ಅಪ್ಪ ಹಾಗಾದ್ರೆ ಮಾಡಿ ಹಾಕೋಣ ಈ ಕಂಬದಲ್ಲಿ ಇಲ್ಲ 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 ಅಂತ ಪೋಷಣೆ ಮಗ ಮದುವೆ ಮಾಡ್ಕೊಂಡು